ಋತುರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ದೇವರ ದಯದಿಂದ ನನ್ನ ಶರೀರಕ್ಕೆ ರಾಜೇಂದ್ರ ಎಂದು ನಾಮಕರಣ ಮಾಡಿದ್ದಾರೆ ಬೆಂಗಳೂರಿನಿಂದ. ಅವಧೂತು ಹಾಗೂ ಸದ್ಗುರು ಮಧ್ಯ ವ್ಯತ್ಯಾಸವೇನು? ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಲು ಏನು ಮಾಡಬೇಕು? ಯಾರಿಗೆ ಶರಣ ಹೋಗಬೇಕು? ದಯಮಾಡಿ ಮಾರ್ಗದರ್ಶನ ನೀಡಿ. ಜೈ ಗುರುದೇವ ದತ್ತ. ಜೈ ಶ್ರೀರಾಮ್ ಜೀ ಕಿ. ರಾಜೇಂದ್ರ ನಮಸ್ಕಾರ. ಜೀವನದಲ್ಲಿ ಸುಖವಾಗಿರಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಸಾರ್ಥಕವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕಪ್ಪ? ಶಾಂತಿಯಿಂದ ಇರಬೇಕಾದ್ರೆ ಏನು ಮಾಡಬೇಕಪ್ಪ? ಸಮಾಧಾನವಾಗಿರಬೇಕಾದ್ರೆ ಏನು ಮಾಡಬೇಕು? ಇದು ತುಂಬ ವೈಯಕ್ತಿಕ. ಇದನ್ನು ಸಾಮಾನ್ಯವಾದ ಸ್ತರದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ವ್ಯಕ್ತಿಗೆ ವೈಯಕ್ತಿಕವಾಗಿರತಕ್ಕಂಥ, ಲೌಕಿಕವಾಗಿರತಕ್ಕಂಥ, ಸಾಂಸಾರಿಕವಾಗಿರತಕ್ಕಂಥ ಜವಾಬ್ದಾರಿಗಳು ಇರುತ್ತದೆ. ಹೀಗಾಗಿ ಮೊದಲು ಆತ ಆ ಜವಾಬ್ದಾರಿಗಳನ್ನು ಮುಗಿಸಬೇಕು. ಹಾಗೆ ಮುಗಿಸುವುದಕ್ಕಾಗಿ ಆತ ವೃತ್ತಿಪರನಾಗಬೇಕು. ಹಾಗೆ ವೃತ್ತಿಪರನಾದಾಗ ತನ್ನ ಮನಸ್ಸಿಗೆ ಹಿತವಾಗತಕ್ಕಂಥ ವೃತ್ತಿಯನ್ನು ಆತ ಆಯ್ಕೆ ಮಾಡ್ಕೋಬೇಕು. ಅಪ್ರಿಯವಾದ ವೃತ್ತಿಯಲ್ಲಿದ್ದರೆ ಮನಃಕಷಾಯ. ಯಾರ್ಯಾರಿಗೆ ಯಾವ ಯಾವ ವೃತ್ತಿಯಲ್ಲಿ ಅಭಿರುಚಿ ಇರುತ್ತೆ, ಇಷ್ಟ ಇರುತ್ತೆ, ಯಾವ ವೃತ್ತಿಯನ್ನು ಮಾಡಿದರೆ ಸಮಾಧಾನವಾಗಿರಬಹುದು, ಅಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ತನ್ನ ಜೀವನವನ್ನು ಆತ ಸಾಗಿಸಬೇಕು. ಇದು ಒಂದು ಹಂತ. ಸರಿಸುಮಾರು 60 ವರ್ಷಗಳ ತನಕ ಅಂತ ಇಟ್ಕೊಳ್ಳೋಣ. 60 ವರ್ಷಗಳಾದ ಮೇಲೆ ತನ್ನ ಜವಾಬ್ದಾರಿಯನ್ನು ಆತ ನಿರ್ವಹಿಸಿದ್ದಾನೆ ಅಂತ ಅಂದುಕೊಂಡ ನಂತರ, ಕೆಲವರಿಗೆ 65 ಆಗ್ಬೋದು, 70 ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ನನ್ನ ಕರ್ತವ್ಯಗಳು ಮುಕ್ತಾಯವಾಗಿದೆ ಅಂತ ಅಂದುಕೊಂಡ್ರೆ ಆಗ ಆತ ಸ್ವಲ್ಪ ಈ ಲೌಕಿಕದ ವ್ಯಾಮೋಹದಿಂದ ವಿಮುಖನಾಗಬೇಕು. ಸಾರ್ಥಕವಾಗಬೇಕು ಈ ಜೀವನ. ಆತ ಅಕಸ್ಮಾತ್ ಭಕ್ತನಾಗಿದ್ದರೆ ವ್ರತಗಳನ್ನು, ಪೂಜೆಗಳನ್ನು, ಜಾತ್ರೆಗಳನ್ನು, ದೇವಸ್ಥಾನಕ್ಕೆ ಹೋಗಿ ಇಂಥದ್ದೆಲ್ಲ ಮಾಡಬಹುದು. ನನಗೆ ಅದರಲ್ಲಿ ಇಷ್ಟ ಇಲ್ಲ ರೀ. ವೇದಾಂತವನ್ನು ಅಧ್ಯಯನ ಮಾಡಬಹುದು, ಆತ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡಬಹುದು. ನನಗೆ ಅದು ಇಷ್ಟ ಇಲ್ಲ ರೀ. ಸಾಮಾಜಿಕವಾಗಿ ಏನಾದರೂ ಮಾಡಬಹುದು. ಸಂಗೀತದಲ್ಲಿ ಆಸಕ್ತಿ ಆಗಿರ್ತಾರಯ್ಯ, ಸಾಹಿತ್ಯ ಆಸಕ್ತರೋ, ಅದನ್ನು ಏನಾದರೂ ಮಾಡಬಹುದು. ನನಗೆ ಅದರೊಳಗೂ ಇಷ್ಟ ಇಲ್ಲ. ಯಾವುದಾದ್ರೂ ಸಾಮಾಜಿಕ ಸಂಸ್ಥೆಗಳಿಗೆ ಸೇರಿ ಜನರಿಗೆ ಪರೋಪಕಾರವನ್ನು ಮಾಡತಕ್ಕಂಥ ಕಾರ್ಯಗಳನ್ನು ಮಾಡಬಹುದು. ಹೀಗೆ ನಮ್ಮ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಾಗಿ ಅನ್ಯರಿಗೆ ನಾವು ಪರೋಪಕಾರವನ್ನು ಮಾಡತಕ್ಕಂತಹ ಯಾವುದಾದ್ರು ಒಂದು ಕರ್ಮವನ್ನು ಮಾಡಬೇಕು. ಇದು ಎಲ್ಲರಿಗೂ ಅನ್ವಯಿಸಲ್ಲ. ಉದಾಹರಣೆಗೆ ಸಂಗೀತವನ್ನು ಅಭ್ಯಾಸ ಮಾಡೋರಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ವೃತ್ತಿ ಪ್ರವೃತ್ತಿಗಳು ಎರಡೂ ಸಂಗೀತವೇ ಆಗಿಬಿಟ್ಟಿರುತ್ತೆ. ಅವರು ಕೊನೆಯ ತನಕ ಅದರೊಳಗಿದ್ದರೂ ಸಮಸ್ಯೆ ಇಲ್ಲ. ಸಾಮಾನ್ಯವಾದ ಜನರು ಈ ಗುಂಪಿನಲ್ಲಿ ಬರಲ್ಲ. ಇವರು 1000ರಲ್ಲಿ 1 ಇಬ್ಬರೋ ಅಷ್ಟೇ. ಇನ್ನು ಉಳಿದ 998 ಮಂದಿ ವೃತ್ತಿ ಬೇರೆಯಾಗಿದ್ದು ವೃತ್ತಿಯ ನಂತರ ಪ್ರವೃತ್ತಿ ಮಾರ್ಗಕ್ಕೆ ಬಂದು ನಿವೃತ್ತಿ ಮಾರ್ಗದ ಕಡೆಗೆ ಹೋಗ್ತಾ ನಾನು ಹೇಳಿದಂಥ ಯಾವುದಾದ್ರೂ ಒಂದು ದಾರಿಯಲ್ಲಿ ಕ್ರಮಿಸಬಹುದು. ಅಂದರೆ ವೈಯಕ್ತಿಕವಾಗಿ ಲೌಕಿಕವಾದ ಅರ್ಜನೆಯ ಮಾರ್ಗದಿಂದ ಹೊರಳಿ ಮನಸ್ಸಿಗೆ ಸಮಾಧಾನ ಆಗತಕ್ಕಂಥ ಯಾವುದಾದ್ರೂ ಬೇರೆ ಕರ್ಮಗಳನ್ನು ಹಿತವಾಗುವ ರೀತಿಯಲ್ಲಿ ಮಾಡಬಹುದು. ಹಾಗೆ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಬದುಕ್ತಾರೆ, ಸಮಾಧಾನವಾಗಿರ್ತಾರೆ ಅಂತ ಕಾಣುತ್ತೆ. ಇನ್ನು ಎರಡನೇ ಭಾಗ, ನೀವು ಯಾರಿಗೆ ಶರಣು ಹೋಗಬೇಕು ಅಂತ ಕೇಳಿದ್ದೀವಿ. ಹಾಗೆ ಕೇಳ್ತಾನೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವನ್ನು ಹೇಳಿಬಿಟ್ಟಿದ್ದೀರಿ. ಏನಂತ ಹೇಳಿದ್ದೀರಿ? ಹೇಗೆ ನೀವು ಮುಕ್ತಾಯ ಮಾಡಿದ್ದೀರಿ? ಜೈ ಗುರುದೇವ ದತ್ತ, ಜೈ ಶ್ರೀರಾಮ್ ಜೀಕಿ ಅಂತ ಹೇಳಿದ್ದೀರಿ. ಅಂದರೆ ಶರಣಾಗಿ ಬಿಟ್ಟಿದ್ದೀರಿ ನೀವಾಗಲೇ. ದತ್ತಾತ್ರೇಯ ಪಂಥ ಅನ್ನುವುದೊಂದಿದೆ.
ಅವರು ದತ್ತಾದ್ವೈತವನ್ನು ಸ್ಥಾಪನೆ ಮಾಡಿರತಕ್ಕವರು. ಅದ್ವೈತ ಅಂದರೆ ಭೇದ ಭಾವ ಇಲ್ಲದೇ ಇರತಕ್ಕಂಥ ಮನಸ್ಥಿತಿ. ಅಂದರೆ ಜಾತಿಯಿಂದಾಗಲಿ, ಲಿಂಗದಿಂದಾಗಲಿ, ಧರ್ಮದಿಂದಾಗಲಿ ಬೇರೆ ಬೇರೆಯ ಮನಸ್ಥಿತಿ ಇರಬಾರದು, ಮೇಲು ಕೀಳುಗಳು ಇರಬಾರದು, ಎಲ್ಲರೂ ಸಮಾನರು ಅನ್ನತಕ್ಕಂಥ ಸಿದ್ಧಾಂತವನ್ನು ರೂಪಣೆ ಮಾಡಿದ್ದೇ ದತ್ತಾತ್ರೇಯ ಮಹಾಸ್ವಾಮಿಗಳು. ಅದಕ್ಕೆ ಅದನ್ನು ದತ್ತಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಹೀಗಾಗಿ ನೀವು ದತ್ತಾತ್ರೇಯರನ್ನು ಸ್ಮರಿಸಿದ್ದೀರಿ, ಅವರ ಜಯಘೋಷಣೆ ಮಾಡಿದ್ದೀರಿ ಅಂದರೆ ಈಗಾಗಲೇ ನೀವು ಅವರಿಗೆ ಶರಣಾಗತರಾಗಿದ್ದೀರಿ, ರಾಮಚಂದ್ರಜೀಕಿ ಅಂತ ಹೇಳಿಬಿಟ್ಟಿದ್ದೀರಿ. ಅಂದರೆ ಶ್ರೀರಾಮಚಂದ್ರರು ನಿಮ್ಮ ಕಣ್ಣು ಮುಂದೆ ಇದ್ದಾರೆ, ಅವರಿಗೆ ನೀವು ಶರಣಾಗತರಾಗಿದ್ದೀರಿ. ಪ್ರಪಂಚ ಪ್ರಸಿದ್ಧವಾಗಿರತಕ್ಕಂಥ ಭಾರತದ ಮಹಾನ್ ಧಾರ್ಮಿಕ ಚೈತನ್ಯ ಅಂದರೆ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥ ದೈವ ಅಂದರೆ ಶ್ರೀರಾಮರು. ಧರ್ಮಕ್ಕೆ ಒಂದು ರೂಪವನ್ನು ಕೊಟ್ಟರೆ ಅದು ಶ್ರೀರಾಮಚಂದ್ರರು ಅಂತ. ಹೀಗಾಗಿ ಧರ್ಮರು, ಧಾರ್ಮಿಕರು, ಧರ್ಮವನ್ನು ಪಾಲನೆ ಮಾಡಿದವರು, ಧರ್ಮವನ್ನು ಉಸಿರಾಡಿದವರು, ಧರ್ಮಕ್ಕಾಗಿ ಕಷ್ಟವನ್ನು ಅಪ್ಪಿಕೊಂಡವರು, ಅವರು ಹೇಳಿದ್ದೇನು ಅಂದರೆ ಸತ್ಯವಾಕ್ಯವನ್ನು. ಹೀಗಾಗಿ ಸತ್ಯ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದು ಶ್ರೀರಾಮಚಂದ್ರರು, ಅವರನ್ನು ನೀವು ಅನುಸರಿಸ್ತಾ ಇದ್ದೀರಿ. ಆದ್ದರಿಂದ ರಾಜೇಂದ್ರರೇ, ನೀವೇ ಹೇಳಿರತಕ್ಕಂಥ ಇಬ್ಬರಿಗೆ ಶರಣು ಹೋದರೆ ನೀವು ಎಲ್ಲವನ್ನೂ ಗಳಿಸಿದಂತೆ, ಎಲ್ಲರಿಗೂ ಶರಣು ಹೋದಂತೆ, ನಿಮ್ಮ ಧಾರ್ಮಿಕ ನೆಲೆ ಒಂದು ಸುಸ್ಥಿತಿಗೆ ಬಂದು ನಿಲ್ಲುವಂತೆ ಆಗುತ್ತದೆ. ಸಾಕಲ್ವ ಉತ್ತರ? ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಬೆಂಗಳೂರಿನ ನಿವಾಸಿ. ಕಳೆದ 3-4 ವರ್ಷದಿಂದ ನಾನು ಜರ್ಮನಿಯಲ್ಲಿ ಮಾಸ್ಟರ್ಸ್ ಇನ್ ಆಸ್ಟ್ರೋಫಿಸಿಕ್ಸ್ ಮಾಡ್ತಾ ಇದ್ದೆ. ಅಲ್ಲಿ ಅವರಿಗಿರೋ ಭಾಷಾ ಪ್ರೇಮವನ್ನು ಕಂಡು ನನಗೆ ಒಂದು 200-300 ವರ್ಷ ಹಳೆ ಭಾಷೆಗೆ ಅವರು ಅಷ್ಟು ಅಭಿಮಾನ ಸ್ವಾಭಿಮಾನಿಗಳಾಗಿರ್ತಾರೆ, ನಾವು 2000 ವರ್ಷ ಇತಿಹಾಸ ಇರುವಂತಹದ್ದು ಇಷ್ಟು ಬೃಹದಾಕಾರವಾಗಿ ಬೆಳೆದಿರೋ ಸಾಹಿತ್ಯಕ್ಕೆ ನಾವು ಬೆಲೆನೆ ಕೊಡಲ್ವಲ್ಲ ಅಂತ ನನಗೆ ಬೇಜಾರಿನಲ್ಲಿ ನಾನು ಕನ್ನಡನ ಅಂದ್ರೆ ಓದಕ್ಕೆ ಮಾತಾಡೋಕ್ಕೆಲ್ಲ ಬರುತ್ತೆ ಇನ್ನು ಸಾಹಿತ್ಯ ಓದೋಣ ಅಂತ ಶುರು ಮಾಡಿದೆ. ಕನ್ನಡ ಸಾಹಿತ್ಯದ ಪರಿಚಯ ಮಾಡ್ಕೊಬೇಕಂದ್ರೆ ಎಂಥ ಯಾವ ಪುಸ್ತಕಗಳು ತಮ್ಮ ಓದಬೇಕು ಅಂತ ತಾವು ಸಲಹೆ ಕೊಡ್ತೀರಾ? ಇನ್ನು ನಾನೊಬ್ಬ ಲೈಕ್ ತುಂಬ ಅಷ್ಟೊಂದು ದೊಡ್ಡ ಜ್ಞಾನಿ ಅಲ್ಲ, ಆದರೆ ಒಂದು ಒಬ್ಬ ಆಸಕ್ತ. ಸೊ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನನ್ನ ಪ್ರಶ್ನೆ ದೊಡ್ಡದಾಗಿರ್ಬೋದು, ಆದರೆ ಕ್ಷಮಿಸಿ.